ऐनो कंठीरव स्टेडियम के सुमार ऐन 25-30 ಸಾವಿರ जन ಸೇರಿರುವಂತಹದ್ದು ಈಗ ನಮ್ಮ ಹಿಂದೆ ನೀವು ನೋಡ್ತಾ ಇರಬಹುದು ನನ್ನ ಬಲಭಾಗದಲ್ಲಿ ಫಸ್ಟ್ ತೋರಿಸ್ತೀನಿ ಸೋ ಇಲ್ಲಿ ಏನೇನಂದ್ರೆ ಕ್ರೌಡ್ ಅಲ್ಲಿ ಸುಮಾರು ಸಾವಿರಾರು ಜನ ಈಗ ಕಾರ್ಯಕರ್ತರು ಅವರ ಅಭಿಮಾನಿಗಳು ಕೂಡ ಈಗ ಬಂದಿರುವಂತದ್ದು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಭಾವಚಿತ್ರಗಳನ್ನು ತಮ್ಮ ಮುಖದ ಮೇಲೆ ಹಾಕಿಕೊಂಡು ಸಿದ್ದರಾಮಯ್ಯರಿಗೆ ವಿಶ್ ಮಾಡಲಿಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಬೇಕು ಅಂತ ಹೇಳಿ ಇಡೀ ರಾಜ್ಯದ ಜನರು ಕೂಡ ಸಾಕಷ್ಟು ಕನಸನ್ನ ಕೂಡ ಕಂಡಿದ್ರು ಎಲ್ಲ ಒಂದ ಕಡೆ ಸಿದ್ದರಾಮಯ್ಯ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಬೇಕು ಬಡವರ ಬಂಧು ಆಗಿದ್ರು ಅಂತ ಹೇಳಿ ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ರು ಸೋ ಈಗ ಎಲ್ಲ ಒಂದ ಕಡೆ ಆ ಒಂದು ಆಸೆ ಈಡೇರುವಂತ ಒಂದು ಸಮಯ ಅಂತ ಹೇಳಬಹುದು ಸೋ ಹಾಗಾಗಿ ಎಲ್ಲ ಒಂದ ಕಡೆ ಪ್ರತಿ ಜಿಲ್ಲೆಯಿಂದಲೂ ಕೂಡ ಅಂದ್ರೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ಸಿದ್ದರಾಮಯ್ಯರ ಅಭಿಮಾನಿಗಳು ಕೂಡ ಈಗ ಬಂದಿರುವಂತದ್ದು ನೀವು ನೋಡ್ತಾ ಇರಬಹುದು ಎಲ್ಲರೂ ಕೂಡ ಸಿದ್ದರಾಮಯ್ಯರ ಭಾವಚಿತ್ರಗಳನ್ನು ಇಟ್ಕೊಂಡು ಸಿದ್ದರಾಮಯ್ಯರಿಗೆ ವಿಶ್ ಮಾಡಲಿಕ್ಕೆ ಬಂದಿರುವಂತದ್ದು ಇನ್ನ ಕೇವಲ ಈಗ 9:35 ಆಗಿದೆ 12 ವರೆಗೆ ಸರಿಯಾಗಿ ಏನು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಇಬ್ರು ಕೂಡ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡ್ತಾರೆ ನಾವೀಗ ಒಂದಷ್ಟು ಅವರ ಅಭಿಮಾನಿಗಳನ್ನು ಕೂಡ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ ಸರ್ ಎಲ್ಲಿಂದ ಬಂದಿರುವಂತದ್ದು ಸಿದ್ದರಾಮಯ್ಯ ಅವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅವರ 5 ವರ್ಷ ಪೂರ್ತಿ ಅವರೇ ಮುಖ್ಯಮಂತ್ರಿ ಆಗಿರಬಹುದು ಓಕೆ 5 ವರ್ಷ ಅವರೇ ಹಾ ಸರ್ ನಾವು ದಾವಣಗೆರೆ ಜಿಲ್ಲಾ ಹೊನ್ನಾಳಿ ತಾಲೂಕಿನ ಡಿಜಿ ಶಾಂತನಗೌಡರನ್ನು ನಾವು ಇನ್ನು ಮಾಡಿ ಬಂದಿರತಕ್ಕಂತ ನಾವು 2013 ಸಿದ್ದರಾಮಯ್ಯರು ಪೂರ್ಣ ಆಡಳಿತ ಯಾವ ರೀತಿ ನಡೆಸಿಕೊಂಡ್ರು ಅದೇ ರೀತಿನೋ ಈ ಸಲಿನೋ ನಡೆಸಬೇಕಂತಂದ್ರೆ ತಮ್ಮಲ್ಲಿ ಶ್ರೀ ಸಿದ್ದರಾಮಯ್ಯನ ರಾಮೇಶ್ವರನ ಅಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ ಸರ್ ನಾವು ದಾವಣಗೆರೆಯಿಂದ ಬಂದಿರೋದು 2013 ರಿಂದ 18 ವರೆಗೂ ಯಾವ ರೀತಿ ಕರ್ನಾಟಕ ದೇಶ ಕರ್ನಾಟಕ ರಾಜ್ಯ ಸುವರ್ಣ ಅಕ್ಷರಗಳು ಬರ್ತಕ್ಕಂತ ದಿನಗಳು ಇದ್ವು ಅವ ಮತ್ತೆ ಮರಳು ಕಳಿಸಬೇಕು 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರಬೇಕು ಮತ್ತೆ ನಮ್ಮ ರಾಜ್ಯ ಸುವರ್ಣ ಯುಗವನ್ನ ಆಚರಿಸಬೇಕು 5 ವರ್ಷಗಳ ಕಾಲ ನರಗುಂದ ತಾಲೂಕು ಕೊನೂರಿಂದ ಬಂದಿದ್ದು ಸಿದ್ದರಾಮಯ್ಯರು ಬಡವರು ಬಂದು ಏನು ಗ್ಯಾರಂಟಿ ಕಾರ್ಯಕ್ರಮಗಳು ಎಲ್ಲಾನು ಕೊಡ್ತಾರೆ ಎಲ್ಲಾನು ಪೂರೈಸುತ್ತಾರೆ ನಿಜವಾದ ಬಡವರು ಬಂದು ಯಾರಾದ್ರಿದ್ರೆ ಅದು ಸಿದ್ದರಾಮಯ್ಯರು ಮಾತ್ರ ಬೇರೆ ಯಾರು ಇಲ್ಲ ಸರ್ ನಾವು ವರ್ಣಾಸ್ ಕ್ಷೇತ್ರದಿಂದ ಬಂದಿರೋದು ನಮ್ಮ ಸಾಯಬರ್ಗ ಲಕ್ಕಿ ಕ್ಷೇತ್ರ ಅಂದ್ರೆ ವರ್ಣಾಸ್ ಕ್ಷೇತ್ರ ವರ್ಣಾಸ್ ಕ್ಷೇತ್ರ ಅದು 2008 ರಲ್ಲಿ ಅವರು ವಿರೋಧ ಪಕ್ಷ ನಾಯಕರಾದರು 2013 ರಲ್ಲಿ ಮುಖ್ಯಮಂತ್ರಿ ಆಗಿ ಮತ್ತೆ 2023 ರಲ್ಲಿ ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿ ಆಯ್ಕೆ ಆಯ್ತಂದ್ರೆ ವರ್ಣಾಸ್ ಕ್ಷೇತ್ರ ಲಕ್ಕಿ ಕ್ಷೇತ್ರ ಸಿದ್ದರಾಮಯ್ಯ ಸಾಯಬರ್ಗ ಸರ್ ನಾವು ಅಬ್ದುಲ್ ಕಲಾಂ ಅಧ್ಯಕ್ಷರು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಎಜುಕೇಶನ್ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ಇಂದ ನಾನು ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ಸತ್ಯನೋತ ಭೀತ ಭೂಮಿ ನಹಿ ಸತ್ಯತ್ ಪರೋ ಧರ್ಮಂ ನಾನು ಒಬ್ಬ ಮುಸಲ್ಮಾನ ಸತ್ಯಕ್ಕಿಂತ ಮಿಗಿಲಾದ ಬೇರೆ ಧರ್ಮವಿಲ್ಲ ಅನ್ನೋ ಒಂದು ತತ್ವ ಸಿದ್ಧಾಂತದ ಮೇಲೆ ಶ್ರೀ ಸಿದ್ದರಾಮಯ್ಯನವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಬಡ ಜನರ ಪರವಾಗಿ ಜನನಾಯಕನಾಗಿ ಹುಟ್ಟಿ ಬಂದಿದ್ದಾರೆ ಎರಡನೇ ಬಾರಿ ಎಲ್ಲರೂ ಸುಖವಾಗಿರ್ತಾರೆ ಆಮೇಲೆ ಅವರು ಕೊಟ್ಟಿರುವಂತ ಭರವಸೆಗಳನ್ನ ಖಂಡಿತ ಅವರು ಈಡೇರಿಸುತ್ತಾರೆ ಅನ್ನೋ ಈ ವಿಶ್ವಾಸವನ್ನ ಇವತ್ತು ನಾವು ಅವರ ಒಂದು ವಚನ ದಿನ ನಾವು ಹೇಳಕ್ಕೆ ಇಷ್ಟಪಡ್ತೇನೆ ಎರಡನೇದಾಗಿ ಏನಂದ್ರೆ ನಮ್ಮ ಅಬ್ದುಲ್ ಕಲಾಂ ಅವರು 2020-20 ರಲ್ಲಿ ಏನು ಭಾರತ ವಾಣಿಜ್ಯ ಕ್ಷೇತ್ರದಲ್ಲಾಗಲಿ ಅಥವಾ ಒಂದು ಒಂದು ಉದ್ಯಮದಾರ ಕ್ಷೇತ್ರದಲ್ಲಾಗಲಿ ಅವರು ಒಂದು ದೂರದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದ್ರು ಆ ಎಲ್ಲ ಸವಲತ್ತನ್ನು ಸರ್ ನಾವು ಇಂಡಿ ತಾಲೂಕಿನಿಂದ ಯಶವಂತರಗೌಡ ಪಾಟೀಲ್ ಅವರು ನಮ್ಮಲ್ಲಿ ಶಾಸಕರು ನಾವು ಸಿದ್ದರಾಮಯ್ಯ ಫ್ಯಾನ್ಸ್ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಬೇಕು ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ನಮಗೆಲ್ಲರಿಗೂ ಭರವಸೆ ಇದೆ ನಮ್ಮ ಇಂಡಿ ತಾಲೂಕಿಗೆ ನಮ್ಮ ಯಶವಂತರಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ನಮ್ಮ ಒತ್ತಾಯ ಅವರು ಸರ್ವ ಜನಾಂಗದ ನಾಯಕರು ಸರ್ವ ಜನಾಂಗದ ನಾಯಕರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ನಮ್ಮದು ಜೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿ ಚಿನ್ನವನಹಳ್ಳಿ ಸಮೇ ನಮಗೆ ಕೆಎಚ್ ಮುನಿಯಪ್ಪನವರು ಆಯ್ಕೆ ಆಗಿದ್ದಾರೆ 10 ವರ್ಷದಿಂದ ನಮಗೆ ಎಂಎಲ್ಎ ಇರಲಿಲ್ಲ ಈಗ ಎಂಎಲ್ಎ ಬಂದಿದ್ದಾರೆ ಒಳ್ಳೆ ಆಡಳಿತ ಕೊಡ್ತಾರೆ ಸಿದ್ದರಾಮಯ್ಯವರು ಅಂತ ನಂಬಿದ್ದೀವಿ ಸರ್ ಅವರು ಫಸ್ಟು ಲಕ್ಷಾಂತರ ಬಡವರ ಹಸಿವನ್ನು ನೀಗಿಸಿದವರು ಹಸಿವು ಅನ್ನೋದು ಬಹಳ ಮುಖ್ಯ ಲಕ್ಷಾಂತರ ಜನರಿಗೆ ಅನ್ನ ಕೊಟ್ಟವರು ನಾವು ಅಕ್ಷರಶಃ 5 ವರ್ಷ ಅವರು ಬರೋ ತನಕ ನಾವು ಈಗ ವನವಾಸ ಅನುಭವಿಸಿ ಸದ್ ನಾವು ಲಾಸ್ಟ್ ಕರ್ನಾಟಕದ ಇಂಡಿ ತಾಲೂಕಿನಿಂದ ನಾವು ಬಂದಿದ್ದೀವಿ ನಾವು ಇಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಆಗಬೇಕು ಅಂತ ಹೇಳಿ ಸಾಕಷ್ಟು ಆಸೆಗಳನ್ನು ಕೂಡ ಇಟ್ಕೊಂಡಿದ್ರು ಸೊ ಆ ಒಂದು ಆಸೆ ಈಗ ಈಡೇರುವಂತಹ ಒಂದು ಸಮಯ ಕೂಡ ಬಂದಿದೆ ಸೊ ಪ್ರತಿಯೊಬ್ಬರು ಕೂಡ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ನನ್ನ ಬಲಭಾಗದಲ್ಲಿ ನಮ್ಮ ಕ್ಯಾಮರಾಮನ್ ಗಿರೀಶ್ ಅವರು ಪ್ರತಿಯೊಬ್ಬರು ಕೂಡ ಕಾಲ್ ಮಾಡ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಸಿದ್ದರಾಮಯ್ಯರ ಅಭಿಮಾನಿಗಳು ಕೂಡ ಸೇರಿರುವಂತದ್ದು ಇಲ್ಲಿ ಏನೇನಾದ್ರೂ ಕೂಡ ಪ್ರತಿಯೊಬ್ಬರು ಕೂಡ ಸಿದ್ದರಾಮಯ್ಯ ಸಿಎಂ ಆಗಬೇಕು ಅವರು ಬಡವರ ಬಂದು ಸಾಕಷ್ಟು ಭಾಗ್ಯಗಳನ್ನ ಕೊಟ್ಟಿರುವಂತಹ ಪುಣ್ಯಾತ್ಮ ಸೊ ಹಾಗಾಗಿ ಅಂತವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಕೇಳ್ಕೊಂತಿರೋದು ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿದರೆ ಇಡೀ ರಾಜ್ಯದ ಜನ ಕೂಡ ಅದನ್ನ ಬಯಸ್ತಾ ಇದ್ರು ಸೊ ಈಗ
ನನ್ನ ಇಡಿ ಸ್ಟೇಡಿಯಂ ಅಲ್ಲಿ ನೀವು ಕಂಪ್ಲೀಟ್ ಆಗಿ ಪ್ಲಾನ್ ಮಾಡಿ ತೋರಿಸ್ತಾ ಇದೀನಿ. ಸುಮಾರು ಏನೇ ಇಲ್ಲ ಅಂದ್ರೂ ಕೂಡ ಇಲ್ಲಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಘಟನೆಗಳು ಆಗಬಹುದು. ಸೊ ಅದ್ಯಾವುದು ಕೂಡ ಘಟನೆಗಳು ಆಗದಂತೆ ಪೊಲೀಸರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಸುಮಾರು ಏನಿಲ್ಲ ಅಂದ್ರೂ ಕೂಡ 1,500 ಕ್ಕೂ ಹೆಚ್ಚು ಜನ ಇಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ಸೊ ಈಗ ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯವರು ಕೂಡ ಸ್ಟೇಡಿಯಂಗೆ ಬರ್ತಾರೆ, ಜೊತೆಗೆ ಅವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬರ್ತಾರೆ, ಜೊತೆಗೆ ಮತ್ತೆ 8 ಜನ ಶಾಸಕರು ಕೂಡ ಅಂದ್ರೆ ಹಿರಿಯ ಶಾಸಕರು ಕೂಡ ಬರ್ತಾರೆ. ಸೊ ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ನಡೆಯುತ್ತೆ.